ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಖತ್ ಮಜಾ ಉಂಟು. ಅಣ್ಣ ತಂಗಿ ಯಾವ ತರ ಜಗಳ ಮಾಡಿ ಮತ್ತೆ ಕೊನೆಗೆ ಒಂದಾಗ್ತಾರೆ ಅಂತ. ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ಮೇಲೆ ಖಂಡಿತ ಸಬ್ಸ್ಕ್ರೈಬ್ ಮಾಡಲೇಬೇಕು, ಹಾಗೆ ಲೈಕ್ ಕೂಡ ಮಾಡಿ. ಮಮ್ಮೂಟಿ ಮಮ್ಮೂಟಿ, ಎಷ್ಟೊತ್ತ ಮಗನೇ ಎದ್ದೇಳು, ಹೊತ್ತಾಯ್ತು. ಸೂರ್ಯನ ಎತ್ತಿ ಮೇಲೆ ಬಂದು ಕಾಯ್ತಾ ಉಂಟು, ನೀನಿನ್ನೂ ಹೇಳೋಕೆ ತಯಾರಿಲ್ಲ ಅಲ್ಲ. ಹೇಳು ಮಮ್ಮೂಟಿ, ಟೈಮ್ ಎಷ್ಟಾಯ್ತು ಅಂತ ನೋಡಿದ್ಯಾ? ಹೇಳು ಟೈಮ್ ಎಷ್ಟಾಯ್ತು ಅಂತ. ಅಲ್ಲ ಕಡೆ ಮಾರೈತಿ, ನಿನಗಿನ್ನು ಸರಿಯಾಗಿ ಟೈಮ್ ಕೂಡ ನೋಡ್ಲಿಕ್ಕೆ ಬರುದಿಲ್ಲ. ಎಂತದೇ ಅಮ್ಮ, ನೀನೇ ಕಲ್ತ್ಕೋ. ಹೋಯ್ ಅದಕ್ಕೆ ಪ್ರಸಂಗಿ, ನನಗೆ ಟೈಮ್ ನೋಡ್ಲಿಕ್ಕೆ ಬರುದಿಲ್ಲೇನ? ನನಗೆ ಗೊತ್ತು ಮಾರಾಯ, ನಿನಗೆ ಎಷ್ಟಾಯ್ತು ಅಂತ ನೋಡು ಅಂತ ಹೇಳಿದ್ದು. ಈಗ ಹೇಳಲಿಲ್ಲ ಅಂದ್ರೆ ಈ ಕಾಲನ್ನೇ ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ. ಈ ಕರೋನಾ ಬಂದಾಗಿಂದ ಸ್ಕೂಲ್ ರಜಾ ಕೊಟ್ಟದ್ದೇ ಕೊಟ್ಟದ್ದು, ಮತ್ತಿನ್ನೆಂತ, ನಿನ್ನ ಆಟ ಶುರು ಆಗ್ಬಿಟ್ಟಿದೆ ಮನೆಯಲ್ಲಿ. ಅಯ್ಯೋ ಆಯ್ತು ಕಣೆ ಮಾರೈತಿ, ಅದೆಷ್ಟು ಬೊಬ್ಬೆ ಹಾಕ್ತೀಯ, ಇವಾಗ್ಲಾದ್ರೂ ಎದ್ದಿದ್ದೀನಲ್ಲ, ಸುಮ್ಮನೆ ಇರು. ಓಹೋಹೋ ರಾಯರಿಗೆ ಇವಾಗ ಬೆಳಕಾಯ್ತೇನು. ಮತ್ತಿನ್ನೆಂತ, ನನ್ನನ್ನೇನು ಕೋಳಿ ಅಂತ ಅನ್ಕೊಂಡ್ಯ ನಿಂತರ ನಾಲ್ಕು ಗಂಟೆಗೆ ಎದ್ದು ಕೂ ಕೂ ಅಂತ ಕೂಗ್ಲಿಕ್ಕೆ? ನೆಂತ, ನಾನು ಕೋಳಿಯ ನೀನು ಹಂದಿ? ನಾನು ಹಂದಿ ಆದ್ರೆ ನೀನು ನಾಯಿ. ನೋಡಿ ಅಮ್ಮ, ನನಗೆ ನಾಯಿ ಅಂತಾನೆ. ನೀನು ಕಣ, ಇಷ್ಟೊತ್ತಾದ್ರೂ ಎಮ್ಮೆ ತರ ಬಿದ್ದಿದ್ಯಲ್ಲ ನೀನು ಎಮ್ಮೆ. ಅಬ್ಬ ನಿಮ್ಮಿಬ್ರಿಗೂ ಸರಿಗೆ ಬಾರಿಸ್ತೀನಿ ಇವಾಗ. ಬೆಳಗ್ಗೆ ಆದ್ರೆ ಸಾಕು, ಬರೀ ಜಗಳ ಕಾಯೋದು, ರಾತ್ರಿ ಮಲಗುವವರೆಗೂ ಅದನ್ನೇ ಕೇಳುದೆ ಬರೇ. ಓಯ್ ಪುಟ್ಟಿ, ನನ್ಗಿನ್ನೂ ಅಡಿಗೆ ಮಾಡ್ಲಿಕ್ಕುಂಟು, ನೀನು ಈ ಹಾಸಿಗೆಯನ್ನ ಮಡಚಿ ಈ ಕೋಣೆನ ಶುದ್ಧಿಗೊಳಿಸು ಆಯ್ತಾ? ಹಾ ಬಬ್ಬ ಆಗುದಿಲ್ಲ ಕಣೆ ಮಾರೈತಿ, ಅವನು ಆ ಹಾಸಿಗೆಯಲ್ಲಿ ಉಚ್ಚಿ ಹೋಗಿರ್ತಾನೆ. ಯಪ್ಪ ಅವನು ಸೂಸು ಮಾಡಿರೋ ಅಂತ ಹಾಸಿಗೆನ ನಾನು ಎಡ್ಗೈಲಿ ಕೂಡ ಮುಟ್ಟುದಿಲ್ಲ. ಅಯ್ಯೋ ಸರಿ ಬೇಡ ಬಿಡು ಮಾರೈತಿ, ನಾನೇ ಮಡಚ್ತೀನಿ. ಚೀ ಚೀ ಚೀ, ಎಂತದ ಮಮ್ಮುಟ್ಟಿ, ಇಷ್ಟು ದೊಡ್ಡವನಾದ್ರೂ ಹಾಸಿಗೆಯಲ್ಲಿ ಸೂಸು ಮಾಡಿದೆಯಲ್ಲೋ ಮಗನೆ. ಅಯ್ಯೋ ಅಮ್ಮ ನಿಂಗೆಂತ ಗೊತ್ತ ಮಾರೈತಿ, ನೀನು ಮತ್ತೆ ಅಪ್ಪ ಆ ಕೋಣೆಯಲ್ಲಿ ಮಲಗ್ತೀರಾ, ನಂಗೆಷ್ಟು ಭಯ ಆಗ್ತಾ ಉಂಟು ಗೊತ್ತಾ? ಅಕ್ಕ ಕೂಡ ಇಲ್ಲಿ ಮಲಗುದಿಲ್ಲ, ಅದಕ್ಕೆ ಈ ಸೂಸು ಮಾಡಿರೋಂತ ಹಾಸಿಗೆನ ನಾನು ಹೊತ್ಕೊಂಡು ಮಲ್ಕೊಂಡ್ರೆ ಮೈಯಲ್ಲಿ ಇದ್ದಕ್ಕಿದ್ದ ಹಾಗೆ ಅದೆಂತದೋ ಶಕ್ತಿ ಬಂದು ಸೇರ್ಕೊಳ್ಳುತ್ತೆ. ಆಗ ಈ ಸೂಸುಗೆ ಮಾಡಿರೋಂತ ಹಾಸಿಗೆನ ನೋಡಿ ಆ ದೆವ್ವ ಪೀಡೆ ಪಿಶಾಚಿ ಯಾವ್ದು ಬರುದಿಲ್ಲ ಕಡೆ ನಮ್ಮ ಹತ್ರ. ಛೀ ಅಯ್ಯೋ ಅಮ್ಮ, ನೀನು ಮತ್ತೆ ಅಪ್ಪ ಒಂದೇ ಹೊತ್ಕೊಂಡು ಮಲ್ಕೊಳ್ಳಿ, ಯಾವುದೇ ಕಳ್ಳರು ಕೂಡ ಬರುದಿಲ್ಲ, ಹಾಗೆ ಕೆಟ್ಟ ಕನಸು ಕೂಡ ಬೀಳುದಿಲ್ಲ, ಅದೇ ಸ್ವಲ್ಪ ಸೂಸುದು ಸ್ಮೆಲ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಯ್ಯೋ ರಾಮ, ಈ ಹುಡುಗನ್ಗೆ ಅಂತ ಹೇಳುದೋ ಏನೋ. ಅಯ್ಯೋ ಆಯ್ತು ಕಣು ಮಾರಾಯ, ಮೊದ್ಲು ಕೆರೆ ಬದಿಗೆ ಹೋಗಿ ಬಾರ, ಶುದ್ಧವಾಗಿ ಸ್ನಾನ ಮಾಡ. ಅಯ್ಯೋ ಅಮ್ಮ ನಾನು ಕೆರೆ ಹತ್ರ ಟಾಯ್ಲೆಟ್ಗೆ ಹೋಗುದಿಲ್ಲ ಮಾರೈತಿ. ಯಾಕೋ ಎಂತಾಯ್ತು? ಅಯ್ಯೋ ಅಮ್ಮ ಎಂತಾಯ್ತು ಗೊತ್ತೇನೆ ಮಾರೈತಿ, ನನ್ ಪಾಡಿಗೆ ನಾನು ನಿನ್ನೆ ಕೆರೆ ಬದಿಯಲ್ಲಿ ಮಣ್ಣಲ್ಲಿ ಡಿಸೈನರ್ ಡಿಸೈನರ್ ಚಕ್ಲಿಗಳನ್ನ ಹಾಕ್ತಾ ಇದ್ದೆ. ಅಯ್ಯೋ ಅಲ್ಲಿರುವಂತ ಹಂದಿ ನಾಯಿಗಳಿಗೆ ಟಿಫನ್ ಮಾಡುವ ಅವಸರ, ಅವುಗಳು ನನ್ನನ್ನು ನೆಮ್ಮದಿಯಾಗಿ ಕೂಡ್ಲಿಕ್ಕೆ ಬಿಡ್ಲಿಲ್ಲ ಗೊತ್ತಾ? ಅಯ್ಯೋ ಮಾರೈತಿ, ಅವುಗಳಿಂದಾಗಿ ನಾನು ನಿನ್ನೆ ನಾಲ್ಕು ಸರ್ತಿ ಎದ್ದದ್ದು ಜಾಗ ಚೇಂಜ್ ಮಾಡಿದೆ ಗೊತ್ತಾ? ಅಯ್ಯೋ ಥೂ, ನೀನು ನಿನ್ನ ಭಾಷೆ ಚಕ್ಲಿ ಅಂತೆ. ಅಯ್ಯೋ ಥೂ, ಇನ್ನೊಂದ್ಸರ್ತಿ ಚಕ್ಲಿ ತಿನ್ನುವಾಗ ನೀನು ಹೇಳಿದ ಮಾತು ನೆನಪಾಗ್ತದೆ ಮಾರಾಯ. ಅಯ್ಯೋ ಅಮ್ಮ ಅದು ಇವರನ್ನು ಕಡಿಬೇಕಿತ್ತು. ಅದಕ್ಕೆ ಅಮ್ಮ ಇವತ್ತು ನಾನು ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ದೇನೆ, ಇವತ್ತು ಅವುಗಳೆಲ್ಲವಕ್ಕೂ ಉಪವಾಸ ಇಡಬೇಕು ಅಂತ. ಅಯ್ಯೋ ಅಮ್ಮ ಇವತ್ತು ನಾನು ಮನೆಯಲ್ಲಿರುವ ಬಾತ್ರೂಮ್ ಅಲ್ಲೇ ಟಾಯ್ಲೆಟ್ಗೆ ಹೋಗ್ತೇನೆ. ಎಂತ, ನೀನು ಮನೆಯಲ್ಲಿರುವ ಟಾಯ್ಲೆಟ್ಗೆ ಹೋಗುವ ಹಾಗಿಲ್ಲ, ನೀನು ಸರಿಯಾಗಿ ನೀರು ಕೂಡ ಹಾಕುದಿಲ್ಲ, ಕೆಟ್ಟ ವಾಸನೆ ಬರ್ತಾ ಉಂಟು ಗೊತ್ತಾ? ಎಂತ, ನಾನು ಹೋದ್ರೆ ಕೆಟ್ಟ ಸ್ಮೆಲ್ ಬರುತ್ತೆ, ನೀನು ಹೋದ್ರೆ ಪರ್ಫ್ಯೂಮ್ ಸ್ಮೆಲ್ ಬರುತ್ತಾ? ನಾನು ಇವತ್ತು ಇಲ್ಲಿಯೇ ಹೋಗ್ತೇನೆ. ಅಯ್ಯೋ ಅಮ್ಮ ಅವನು ಹೋಗುವುದು ಬೇಡ, ನಾನು ಕೂಡ ಹೋಗ್ಬೇಕು ಮಾರೈತಿ. ಅಯ್ಯೋ ಕೊರಗಜ್ಜ, ಇವರಿಬ್ಬರ ಜಗಳದಲ್ಲಿ ನಾನು ಯಾವಾಗ ನಿನ್ನ ಪಾದ ಸೇರ್ತೇನೋ ಗೊತ್ತಿಲ್ಲ. ಏ ಮಮ್ಮುಟ್ಟಿ ಎಂತ ಮಾಡ್ತಿದ್ಯ, ಎಷ್ಟೊತ್ತಾಯ್ತು ಬಾತ್ರೂಮ್ ಅಲ್ಲಿ ಸೇರ್ಕೊಂಡು, ಬಾರ ಆಚೆ. ಆ ಕೇಕ್ ಮಾಡ್ತಾ ಇದ್ದೀನಿ, ಬೇಕಾ ನಿನ್ಗೊಂದು ಕೆಜಿ? ಎಂತ ನೀನೇ ತಿನ್ನು ಮಾರಾಯ, ಅಲ್ಲೇ ಕುತ್ಕೊಂಡು. ಅಮ್ಮ ನೋಡೆ ಹೆಂಗಂತಾನೆ. ಅಯ್ಯೋ ಆಯ್ತು ಕಣೆ ಮಾರಾಯ್ತಿ, ಅಳ್ಬೇಡ, ಇನ್ನೊಂದ್ಸರ್ತಿ ಅನ್ನೋದಿಲ್ಲ, ಇದೊಂದ್ಸರ್ತಿ ಹೊಟ್ಟೆಗೆ ಹಾಕೊಂಡು ಬಿಡು ನಾನು ಅಂದಿದ್ದನ್ನ. ಎಂತ ಮಾತನ್ನ? ಅಲ್ಲ ಅದನ್ನ. ರಿಮೋಟ್ ಕೊಡೆ. ಎಂತ ನೀನಿನ್ನು ದೊಡ್ಡ ಸೌಕರ್ಯನ, ಟಿವಿಯಲ್ಲಿ ಹುಡುಗಿಯರ ಫ್ಯಾಷನ್ ಡ್ರೆಸ್ಸಸ್ ತೋರಿಸ್ತಿದ್ದಾರೆ, ನಾನು ನೋಡ್ಬೇಕು. ಅದು ಹುಡುಗಿಯರಿಗೆ ಕಡೆ ಮಾರೈತಿ. ಏನು ನೀನು ಒಂದು ರೀತಿಯ ಹೆಣ್ಣು ಮಂಗ. ನನಗೆ ಮಂಗ ಅಂತಿ? ನೀನು ಹಂದಿ, ನೀನು ಹೊಲಸ್ ಹಂದಿ. ನನಗೂ ಅಂತಿ, ನನಗೂ ಅಂತಿ, ನನಗೂ ಅಂತಿ. ನೀನು ನೋಡು ನಿನ್ನ ಹೊಡೆದಾಡ್ರಿ, ಹೊಡೆದಾಡ್ರಿ, ನಾಯಿಗಳ ತರ ಹೊಡೆದಾಡ್ರಿ. ಅಮ್ಮ ತಿನ್ಲಿಕ್ಕೆ ಎಂತಾದ್ರೂ ತಾರೆ ಮರಾಯ್ತಿ, ಹಶ್ವಾಗ್ತಿದೆ. ಬರೀ ಇದೆ, ಬರೀ ತಿನ್ನೋದು, ಹೋಗಿ ಟಾಯ್ಲೆಟ್ ಅಲ್ಲಿ ಇಟ್ಟು ಬರೋದು. ಹಾ ನಾನು ಇಟ್ಟು ಬರ್ತೇನೆ, ನೀನು ತಗೊಂಡ. ಎಂತ
ಕೇಳ್ತಾನ ನಿಮ್ಮಿಬ್ರು ಗಲಾಟೆ? ಬರೀ ಇದನ್ನೇ ಕೇಳೋದಲ್ಲ, ಈಗ ಬಂದೆ ಅಂದ್ರೆ ಇಬ್ರಿಗೆ ಸರಿಯಾಗಿ ಹೊಡ್ತಾ ಬಿಡ್ತಾವೆ. ತಗೋ ಮಮ್ಮುಟ್ಟಿ ಕುರ್ಕುರೆ. ಎಂತೇಮ್ಮ ನನಗೆ? ಅಯ್ಯೋ ಮಾರಾಯ್ತಿ, ರಂಪ ಮಾಡಬೇಡ ಕಣೆ. ಆ ಅಂಗಡಿಯವನು ಚಿಲ್ಲರೆ ಇಲ್ಲ ಅಂತ ಬಂದು ಕುರ್ಕುರೆ ಕೊಟ್ಟ ಅಷ್ಟೇ. ನಾನು ಬೇರೆ ದುಡ್ಡು ತೊಗೊಂಡು ಹೋಗಿರ್ಲಿಲ್ಲ, ಇಲ್ಲ ನಿನಗೊಂದು ತೊಗೊಂಡು ಬರ್ತಿದ್ದೆ. ಏ ಮಮ್ಮುಟ್ಟಿ ಒಬ್ಬನೇ ತಿನ್ಬೇಡ ಕಣ, ಅಕ್ಕಂಗೊಂದು ಸ್ವಲ್ಪ ಕೊಡು. ಆಯ್ತು ನೀನು ಹೋಗಿಯಮ್ಮ, ನಾನು ಕೊಡ್ತೀನಿ. ಬೇಕಾ ತಿಂತೀಯ? ತಗೋತೀನಿ. ಆ ಚೀ, ನಾಯಿ ಥರ ನೆಕ್ತೀಯ. ನಾನು ತಿನ್ನೋದಿಲ್ಲ ಮರಾಯ ನಿನ್ನ ಎಂಜಿಲು. ನನಗೆ ಹೋದ ವಾರ ನಾನು ನಿನಗೊಂದು ಕುರ್ಕುರೆ ಕೊಟ್ಟಿದ್ದೆ, ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಕುರ್ಕುರೆ ನನಗೆ ವಾಪಸ್ ಕೊಡು. ಅಯ್ಯೋ ಮಾರಾಯ್ತಿ, ನಿನ್ನ ಕುರ್ಕುರೆ ಎಲ್ಲೇ ಹೋಗಿಲ್ಲ, ಅಲ್ಲೇ ಬಾತ್ರೂಮ್ ಅಲ್ಲೇ ಇದೆ, ತೆಗೆದ್ಕೋ ಹೋಗು. ಈ ಎದ್ದೆ ಅಂದ್ರೆ ನಾಯಿ ಹೊಡೆದಂಗೆ ಹೊಡಿತೀನಿ ಈಗ. ಹಾ ಅಮ್ಮ ಇಲ್ಲಿ ಬಂದಿ ಬಾ. ಯಾಕ ನಾನು ನಿನಗೆ ಕೊಟ್ಟಿರ್ಲಿಲ್ಲ ಹೋದ ವಾರ ಬ್ರೆಡ್ನ? ಅಪ್ಪ ನನಗೆ ಅಂತ ತಂದಿದ್ದು ಬ್ರೆಡ್, ಹೋಗ್ಲಿ ಪಾಪ ಅಂತ ನಿನಗೆ ಅರ್ಧ ಕೊಟ್ಟದ್ನಲ್ಲ, ಕೊಡು ನನ್ನ ಬ್ರೆಡ್ ನೀನು ವಾಪಸ್ ಕೊಡು. ಆಗತ್ತಾ? ಅದಕ್ಕೆ ಈಗ ಕುರ್ಕುರೆ ಪೂರ್ತಿಯಾಗಿ ನಾನೇ ತಿಂತೀನಿ. ಎಂತಾದ್ರೂ ತಿಂದು ಹಾಳಾಗಿ ಹೋಗು, ನಿನಗೆ ಹೊಟ್ಟೆ ನೋವು ಬರಲಿ. ಈ ಸಮಯ ಆನಂದಮಯ, ಈ ದಿನ ಕುರುಕುರೆ ನನಗೆ ಒಬ್ಬನಿಗೆ. ಸಮಯ ಆನಂದಮಯ. ಅಮ್ಮ ನಂಗೆ ಹಸಿವಾಗ್ತಿದೆ, ಎಂತಾದ್ರೂ ಕೊಡೆ. ಹಾ ಈಗ ತಾನೆ ತಿಂದಿಲ್ಲೋ ಹಂದಿ ತರ ಎಲ್ಲದನ್ನು, ಮತ್ತೆ ಹಸಿವಾಗ್ತಿದೆ ಅಂತ ಇವನಿಗೆ. ನನ್ನ ಹೊಟ್ಟೆ ನನ್ನ ಇಷ್ಟ, ನಾನು ತಿಂತೇನೆ ಕಣೆ, ನಿನ್ಗೆಂತಾನೆ ಕಷ್ಟ? ಬಂದೆ ಬಂದೆ. ಒಂದು 5 ನಿಮಿಷ ಕಣ ಮಮ್ಮುಟ್ಟಿ, ಒಲೆ ಮೇಲೆ ಇಡ್ಲಿ ಬೇಯ್ತಾ ಇದೆ, ಈಗ ತಾನೆ ಕುರ್ಕುರೆ ತಿಂದಿದೆಯಲ್ಲ, ಒಂದು 2 ನಿಮಿಷ ತಡಿಯ. ಅಮ್ಮ ಇವ್ನು ನನಗೆ ಕುರ್ಕುರೆ ಕೊಡ್ಲೇ ಇಲ್ಲ ಕಣೆ ಮಾರಾಯ್ತಿ, ಎಲ್ಲ ನಾಯಿ ತರ ನೆಕ್ಕಿ ತಿಂತೀಯಾ ತಿಂತೀಯಾ ಅಂತ ಕೇಳ್ತಾನೆ. ಹೌದೇನ ಮಮ್ಮುಟ್ಟಿ, ಹಂಗೆ ಮಾಡಿದೇನ? ಅಮ್ಮ ಇವನ್ನ ಯಾಕೆ ಕರ್ಕೊಂಡು ಬಂದೆ? ಇವನು ತಿಪ್ಪೇಲಿ ಬಿದ್ದಿದ್ದ, ಅವ್ನು ಪಾಡಿಗವನು, ಅವನು ಯಾಕೆ ತಂದೆ? ನಾನು ತಿಪ್ಪೆಯಲ್ಲಿ ಸಿಕ್ಕಿದ್ದ. ಹೌದು ನಿನ್ನ ಪಾಡಿಗೆ ನೀನು ತಿಪ್ಪೆಯಲ್ಲಿ ಅಳ್ತಾ ಬಿದ್ದಿದ್ದೆ, ಅಲ್ಲಿಂದ ಅಮ್ಮ ಎತ್ಕೊಂಡು ಬಂದಿದ್ದು ನಿನ್ನ. ನೀನೇನು ನಮ್ಮ ಮನೇಲಿ ಹುಟ್ಟಿಲ್ಲ. ಅಮ್ಮ ನೋಡೆ ಹೆಂಗಂತಳಿಕಿ ನಾನು ತಿಪ್ಪೆಯಲ್ಲಿ ಸಿಕ್ಕಿದ್ದು ಅಂತ. ಇಲ್ಲ ಬಿಡೋ ಬಂಗಾರ, ನೀನು ನನ್ನ ರಾಜ ಕಣ, ತಿಪ್ಪೆಯಲ್ಲಿ ಸಿಕ್ತೀಯೇನು ಮರಾಯ. ಅಮ್ಮ ಮತ್ತೆ ನಾನು? ನೀನು ನಮ್ಮನೆ ರಾಣಿ. ಅಮ್ಮ ಅಯ್ಯಯ್ಯಪ್ಪ, ಅದೆಷ್ಟು ಜಗಳ ಮಾಡ್ತಿರೋ ನೀವಿಬ್ರು. ಹಾ ಅಯ್ಯಪ್ಪ, ನನಗಂತೂ ನಿಮ್ಮ ಜಗಳ ಸುಧಾರಿಸಿ ಸುಧಾರಿಸಿ ಸಾಕಾಗಿ ಹೋಗುತ್ತೆ, ಹಂಗೆ ಸುಮ್ಮನೆ ಇರುದೆ ಕಣೆ ನಮ್ದು. ಆಯ್ ಮಾರಾಯ್ರೆ, ನೀವೆಂತ ನೋಡ್ತಾ ಇದ್ದೀರಾ? ನೋಡಿದ್ರಲ್ಲ ನನ್ನ ಮನೆಯಲ್ಲಿ ನನ್ನ ಮಕ್ಕಳದ್ದು ಎಂತ ರಂಪ ಅಂತ. ಬೆಳಗ್ಗೆ ಎದ್ದಾಗಿನಿಂದ ಮಲಗುವವರೆಗೂ ಬರೀ ಇದನ್ನೇ ಕೇಳೋದು, ಒಬ್ಬರಿಗೊಬ್ಬರ ಮೇಲೆ ಎಷ್ಟು ಪ್ರೀತಿ ಇರುತ್ತೆ, ಆದರೂ ಈ ಥರ ಜಗಳ ಆಡೋದು ಮಾತ್ರ ಬಿಡೋದಿಲ್ಲ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾಯಿ ಥರ ಹೊಡೆದಾಡಿ ಅಂತ ಸುಮ್ಮನೆ ಆಗ್ಬಿಡ್ತೇನೆ, ತಾವೇ ಹೊಡೆದಾಡಿ ಹೊಡೆದಾಡಿ ಸುಮ್ಮನೆ ಆಗ್ತಾರೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿರ್ಬೋದಲ್ಲ? ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲ ಮರೀದೇ ಲೈಕ್ ಮಾಡಿ. ಸರಿ, ನಾವೆಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ.